ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ರಿಗೂ ಅಂಟರ್ ಸ್ಪೆಸಿಫಿಕೇಶನ್ಗೆ ಸ್ವಾಗತ. ನಾನಿವತ್ತು ಓಲಾ ಎಸ್ ಒನ್ ಇಯರ್ ತೊಗೊಂಡು 1234 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀನಿ. ಅದು ಆ್ಯಕ್ಚುಲಿ ಒಂಥರ ಸೀರಿಯಲ್ ನಂಬರ್ ಆಗಿ ಚೆನ್ನಾಗಿರುತ್ತೆ ಅಂತ ಆವಾಗಲೇ ರಿವ್ಯೂ ಮಾಡೋಣ ಅಂತ ಸುಮ್ಮನೆ ಅದೇ 1000 ಕಿಲೋಮೀಟ್ರಿಗೆ ರಿವ್ಯೂ ಮಾಡೋಣ ಅಂತಿದ್ದೆ. ಬಟ್ 1, 2, 3, 4 ಅನ್ನೋ ರಿವ್ಯೂ ಒಂಥರ ಚೆನ್ನಾಗಿರುತ್ತೆ ಟ್ಯಾಗ್ಲೈನ್ಗೆಲ್ಲ ಅಂದ್ಬಿಟ್ಟು 1234 ಕಿಲೋಮೀಟರ್ ಆದಮೇಲೆ ತಿಳಿಸ್ಕೊಡ್ತಾ ಇದೀನಿ. ನನ್ನ ಗಾಡಿ ತೊಗೊಂಡು ಆಲ್ರೆಡಿ 10 ಡೇಸ್ ಆಗಿದೆ. ಇಲ್ಲಿವರೆಗೆ ನಾನು ಫೇಸ್ ಮಾಡಿದಂಥ ಪ್ರಾಬ್ಲಮ್ಸ್ ಏನು, ಇದರಿಂದ ಏನಾರ ಇಂಪ್ರೂವ್ಮೆಂಟ್ ಮಾಡಬೇಕಾ, ಈ ಗಾಡಿ ತೊಗೋಬೋದೋ ಬೇಡ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದೀನಿ ವೀಡಿಯೋ. ನಾನು ಹಂಗೆ ಓಡಿಸಿದ್ದೀನಿ ಆಲ್ರೆಡಿ 8 ದಿನಕ್ಕೆ 1000 ಕಿಲೋಮೀಟರ್ ಓಡಿಸಿದ್ದೀನಿ. ನಾನು ಪ್ರಾಬ್ಲಮ್ ಫೇಸ್ ಮಾಡಿದ್ದು 500 ಕಿಲೋಮೀಟರ್ ಆದಮೇಲೆ, ಎಬೋ ಆದಮೇಲೆ ಪ್ರಾಬ್ಲಮ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿಗಂಟ್ಲೂ ಪ್ರಾಬ್ಲಮ್ಸ್ ಬರಲಿಲ್ಲ. ಮೊದಲು ಸ್ಟಾರ್ಟ್ ಆಗಿದ್ದು ನನಗೆ ಬಟನ್ನು, ಇವೆಲ್ಲ ಬಟನ್ನು ವರ್ಕೇ ಆಗ್ತಿರ್ಲಿಲ್ಲ. ಆ್ಯಕ್ಚುಲಿ ಇದೊಂದು ಮಾತ್ರ ವರ್ಕ್ ಆಗ್ತಿತ್ತು, ಇದು ವರ್ಕೇ ಆಗ್ತಿತ್ತಿಲ್ಲ, ಈ ಥರ ಆಗಿತ್ತು ಈ ಬಟನ್ಗಳು. ಅಂದ್ರೆ ಲೈಕ್ ಅಂದರೆ ಬಟನ್ ಪ್ರೆಸ್ ಆಗುತ್ತೆ, ಸಾಫ್ಟ್ವೇರ್ ಇಶ್ಯೂ ಆಗೇನು, ಬಟ್ ಇಂಡಿಕೇಟ್ರು ಆರನ್ನು ಅವ್ಯಾವೂ ಬರ್ದಂಗೆ ಆಗಿತ್ತು. ಬಟ್ ಇವಾಗೆಲ್ಲ ಪ್ರಾಬ್ಲಮ್ ವರ್ಕ್ ಆಗುತ್ತೆ. ಕಂಪ್ನಿಯವ್ರಿಗೆಲ್ಲ ಫೋನ್ ಮಾಡಿದ್ರೆ ಅವ್ರು ರೀಸ್ಟಾರ್ಟ್ ಮಾಡಿ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಬಟ್ ಅವಾಗೆಲ್ಲ ರೀಸ್ಟಾರ್ಟ್ ಮಾಡಲಿಲ್ಲ, ಸರಿ ಆಗಲಿಲ್ಲ. ಒಂದು 2-3 ಅವರ್ಸ್ ಆದಮೇಲೆ ಅದೇ ಆಟೋಮೆಟಿಕಲಿ ಸರಿ ಆಯಿತು. ಅದು ನಾನು ಫೇಸ್ ಮಾಡಿದ ಮೊದಲನೇ ಪ್ರಾಬ್ಲಮ್ಮು. ಅದಾದಮೇಲೆ ಮತ್ತೆ ಡಿಸ್ಪ್ಲೇ ಆನೆ ಆಗ್ತಿರಲಿಲ್ಲ, ಅಂದರೆ ಬ್ಯಾಕಿಂಗ್ ಲೈಟ್ ಬರೋದು ಮತ್ತೆ ಹಾಗೆ ಉಳ್ಕೊಳ್ಳೋದು ಆ ಥರ ಆಗ್ತಿತ್ತು. ಅದಾದಮೇಲೆ ಮತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಡಿಸ್ಪ್ಲೇ ಬ್ಯಾಕಿಂಗ್ ಬರೀ ಲೈಟ್ ಮಾತ್ರ ಆನ್ ಆಗಿದೆ, ಮತ್ತು ಬೇರೆ ಏನು ಬರ್ತಾ ಇಲ್ಲ. ಅಲ್ಲಿ ಪಾಸ್ವರ್ಡ್ ಹೊಡಿಯೋದೇ ಅಲ್ಲಿ ಏನೇ ಅಲ್ಲಿ. ನಾನು ಫೋನಲ್ಲಿ ಅನ್ಲಾಕ್ ಮಾಡಿದೆ, ಅನ್ಲಾಕ್ ಆಗ್ತಿದೆ ಡಿಕ್ಕಿ, ಗಾಡಿಯೆಲ್ಲ ಅನ್ಲಾಕ್ ಆಗ್ತಿದೆ, ಹ್ಯಾಂಡ್ಲ್ ಬಾರ್ ಎಲ್ಲ ಅನ್ಲಾಕ್ ಆಗ್ತಿದೆ. ಬಟ್ ಅಲ್ಲೇನು ತೋರಿಸ್ತಿಲ್ಲ. ನಾನು ರೀಸ್ಟಾರ್ಟ್ ಬಟನ್ ಹಿಡ್ಕೊಂಡು ಒಂದು ಸತಿ ರೀಸ್ಟಾರ್ಟ್ ಮಾಡೋಣ ಅಂತ ರೀಸ್ಟಾರ್ಟ್ನು ಮಾಡಿದೆ. ಬಟ್ ಆಗಲೂ ರೀಸ್ಟಾರ್ಟ್ ಮಾಡಿದ್ರು ಮತ್ತೆ ಏನಿಲ್ಲ, ಮಾಮೂಲಿ ಬ್ಯಾಕಿಂಗ್ ಲೈಟ್ ಬಂದು ಇದೇ ಥರ ಆಗ್ತಿತ್ತು. ಅದಾದಮೇಲೆ ಒಂದು ದಿನ ಹಾಗೆ ಬಿಟ್ಟೆ, ಅದಾದಮೇಲೆ ಅದೇ ಆಟೋಮೆಟಿಕಲಿ ಸರಿಯಾಗಿತ್ತು. ಸೊ ಇದು ಮೇನ್ ಪ್ರಾಬ್ಲಮ್ಮು. ಮತ್ತು ಇದ್ರ ಜೊತೆಗೆ ಬಟನ್ ಒಂದು ವರ್ಕ್ ಆಗ್ತಿರಲಿಲ್ಲ, ಥರ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳೆಲ್ಲ ಬರ್ತಿದೆ. ಇದೆಲ್ಲ ಸಾಫ್ಟ್ವೇರ್ ಇಶ್ಯೂ ಅಂತ ಅನ್ಕೋತೀನಿ. ಬಟ್ ಇದರಲ್ಲಿ ಡಿಸ್ಪ್ಲೇ ಫಿಕ್ಸೆಲ್ಸ್ ಕಮ್ಮಿ ಮಾಡಿದರೆ ಅದರಿಂದ ಈ ಥರ ಪ್ರಾಬ್ಲಮ್ ಬರ್ತಿದೆ ಏನು ಗೊತ್ತಿಲ್ಲ, ನೋಡೋಣ. ಬೇರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಬೇರೆ ಇನ್ನೇನು ಇಂಪ್ರೂವ್ಮೆಂಟ್ ಆಗಬೇಕಾಯ್ತು ಅಂದರೆ, ಗಾಡಿ ಓಡಿಸ್ಬೇಕಾದ್ರೆ ನಿಮಗೆ ನಾವು ರಿವರ್ಸ್ ಥ್ರಾಟಲ್ಲಿ ಬ್ರೇಕ್ ಹಿಡಿತೀವಲ್ಲ, ಲೈಕ್ ಬ್ರೇಕ್ ಬದಲು ರಿವರ್ಸ್ ಥ್ರಾಟಲ್ ಮಾಡ್ತೀವಿ, ರೀಜನರೇಟ್ ಆಗುತ್ತೆ ಅಂತ. ಆ ರೀಜನರೇಟ್ ಮಾಡಿದಾಗ ಮತ್ತೆ ಹಿಂಗೆ ಥ್ರಾಟಲ್ ಕೊಟ್ಟರೆ ಜಲ್ದಿ ಪಿಕಪ್ ತಗೊಳ್ಳಲ್ಲ, ಅದು ಸ್ವಲ್ಪ ಲೇಟಾಗಿ ತಗೊಳುತ್ತೆ. ಯಾಕಂದರೆ ಅದು ಇದು ಇನಿಷಿಯಲ್ ಪಿಕಪ್ ಚೆನ್ನಾಗಿದೆ, ಯಾಕಂದರೆ ಅಪ್ ಮೋಟ್ರ್ ಕೊಟ್ಟಿರೋದ್ರಿಂದ ನಿಮ್ಮ ಬೆಲ್ಟಿಂದ ಇದಕ್ಕೇನು ಪವರ್ ಟ್ರಾನ್ಸ್ಫರ್ ಆಗಬೇಕಂತ ಅವಶ್ಯಕತೆ ಇಲ್ಲ, ಅದು ಅಲ್ಲೇ ಇರೋದ್ರಿಂದ ಬೇಗ ಪಿಕಪ್ ತಗೊಳುತ್ತೆ. ಬಟ್ ಆ ರಿವರ್ಸ್ ಥ್ರಾಟಲ್ ಮಾಡಿ ಮತ್ತೆ ಹಿಂಗೆ ರಿವರ್ಸ್ ಥ್ರಾಟ್ ಮಾಡಾಯಿತು, ಕಂಟ್ರೋಲ್ ಆಯಿತು ಗಾಡಿ, ಮತ್ತೆ ಥ್ರಾಟಲ್ ರೇಸ್ ಮಾಡಿದ್ರೆ ಅವಾಗ ಸ್ಪೀಡಾಗಿ ಹೋಗೋಲ್ಲ. ಲೈಕ್ ಅಂದರೆ ಒಂದು 2-3 ಸೆಕೆಂಡ್ಸು ಲೇಟಾಗಿ ಪಿಕಪ್ ತಗೊಳುತ್ತೆ, ಅದು ನಮಗೆ ಪ್ರಾಬ್ಲಮ್ ಅನ್ಸುತ್ತೆ. ಯಾಕಂದರೆ ಸಿಟಿ ಒಳಗೆಲ್ಲ ಟ್ರಾಫಿಕಲ್ಲೆಲ್ಲ ಓಡಿಸ್ಬೇಕಾದ್ರೆ ಜಲ್ದಿ ಇನಿಷಿಯಲ್ ಪಿಕಪ್ ತಗೊಳ್ಳಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಅದು ರಿವರ್ಸ್ ಥ್ರಾಟಲ್ ಆದಾಗ ಮಾತ್ರ ಆ ಥರ ಪ್ರಾಬ್ಲಮ್ ಆಗುತ್ತೆ, ಅದೊಂದು ಅಪ್ಡೇಟ್ ಮಾಡಬೇಕು. ಮತ್ತು ಅದು ಬಿಟ್ಟರೆ ಇನ್ನು ರೈಡಿಂಗ್ ಕಂಫರ್ಟ್